ಜೈ ಕರ್ನಾಟಕ ಮಾತೆ. 66ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಸಂಘದ ವತಿಯಿಂದ 26ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತಿದ್ದೇವೆ. ಹಾಗೆ ಇದೇ ರೀತಿ 2ನೇ ವರ್ಷದ ಅಣ್ಣಮ್ಮ ಉತ್ಸವವನ್ನು ಮಾಡ್ತಿದ್ದೇವೆ. ನಮ್ಮ ಜನ ಸಹಕಾರದಿಂದ, ನಮ್ಮ ಸ್ನೇಹಿತರ ಸಹಕಾರದಿಂದ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮಾಡ್ತಿದ್ದೇವೆ. ಪ್ರತಿ ವರ್ಷ ಮಾಡಿದಂತೆ ಅನ್ನದಾನ, ನೇತ್ರದಾನ ಶಿಬಿರ, ರಕ್ತದಾನ ಮತ್ತು ಅಂದರಿಗೆ ಊರುಕೋಲು, ಈ ರೀತಿ ಎಲ್ಲ ಥರ ಸಹಾಯ ಮಾಡ್ತಿದ್ದೇವೆ. ಹಾಗೆ ಅನ್ನದಾನವನ್ನು ಮಾಡ್ಕೊಂಡು ಬಂದಿದ್ದೇವೆ. ಪ್ರತಿ ವರ್ಷದಂತೆ ಮಾಡಿಕೊಂಡು ಬಂದು ನಮ್ಮ ಸ್ನೇಹಿತರ ಸಹಾಯ ಹಾಗೂ ಅಕ್ಕಪಕ್ಕದ ನಿವಾಸಿಗಳಾದ ನಮ್ಮ ಬಡವಣೆಯ ನಿವಾಸಿಗಳು ಎಲ್ಲರ ಸಹಾಯದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ನಮ್ಮ ಸಂಘದ ವತಿಯಿಂದ ನಮ್ಮ ಪ್ರಕೃತಿ ನಮ್ಮ ನಿಸರ್ಗ ಅಂತ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟಿಂದ ನಾವು ಗಿಡ ನೆಡೋದಾಗಲಿ, ಗಿಡ ನೆಟ್ಟು ಅದನ್ನು ಪೋಷಿಸ್ತೀವಿ, ಎಲ್ಲ ಮಾಡ್ತೀವಿ. ನಮ್ಮ ಸಂಘದ ಭಗವಂತಪ್ಪ ಅಂತ ನಂದಿನ ಲೇಔಟಿಂದ ಬಂದಿದ್ದೀವಿ. ನಮ್ಮ ಆತ್ಮೀಯ ಸ್ನೇಹಿತರು ನವೀನ್ ಪವಾರ್ ಅವರು, ದೊಡ್ಡ ಮನುಷ್ಯ ಯುವಕರ ಡಾಕ್ಟರ್ ವಿಷ್ಣುವರ್ಧನ್ ಯುವಕರ ಸಂಘದ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ಇಂದು 2ನೇ ವರ್ಷದ ಅಣ್ಣಮ್ಮ ಅದ್ಧೂರಿ ಅಣ್ಣಮ್ಮ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ಶುಭ ಆಗಲಿ ಎಂದು ಶುಭ ಕೋರುತ್ತೇನೆ. ನಾಡಿನ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇವೆ. ಕಲಿ ಕನ್ನಡ ಸಂಘಟನೆಯ ಮುಖ್ಯಸ್ಥರಾದಂಥ ನವೀನ್ ಪವಾರ್ ಅವರ ನೇತೃತ್ವದಲ್ಲಿ ಇಂದು ಅದ್ಧೂರಿಯಾಗಿ ತಾಯಿ ಅಣ್ಣಮ್ಮ ಉತ್ಸವವನ್ನು 2ನೇ ಬಾರಿಗೆ ನಾವು ಯಶಸ್ವಿಯಾಗಿ ಕೈಗೊಂಡಿದ್ದೇವೆ. ಭಾವೈಕ್ಯತೆಯ ಒಂದು ಪ್ರತೀಕವಾಗಿರ್ತಕ್ಕಂಥ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಎಲ್ಲ ಬಾಂಧವರು ಯಾವುದೇ ಜಾತಿ, ಮತ ಪಂಥ, ಭಾಷೆ ಅದನ್ನೆಲ್ಲನೂ ಬದಿಗಿಟ್ಟು ತಾಯಿಯ ಸೇವೆಯಲ್ಲಿ ಪಾಲ್ಗೊಂಡು ಎಲ್ಲರೂ ತಾಯಿಯ ಆಶೀರ್ವಾದವನ್ನು ಪಡೆದಿರೋದು ತುಂಬ ಹರ್ಷದಾಯಕವಾಗಿದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂಬ ನಾಣ್ಣುಡಿಯಂತೆ ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೇವೆ. ಈ ವರ್ಷ 26ನೇ ನಮ್ಮ ಸಂಘದ ವತಿಯಿಂದ 26ನೇ ವರ್ಷದ ಅದ್ಧೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇದಕ್ಕೆ ಸಹಕರಿಸಿದಂಥ ನಾಗರಿಕ ಚಾಮರಾಜಪೇಟೆಯ ನಾಗರಿಕರ ಎಲ್ಲ ಹಿರಿಯರು, ಕಿರಿಯರು, ಮಹಿಳೆಯರು, ಮಕ್ಕಳು ಎಲ್ಲರಿಗೂ ನಾವು ನಮ್ಮ ಸಂಘದ ವತಿಯಿಂದ ಧನ್ಯವಾದ ಅರ್ಪಿಸ್ತಿದ್ದೇವೆ.